लोकल न्यूज यूट्यूब चैनल के स्वागत श्रीनास्पुर सीईटी परीक्षे आरंभ बालकियर पदवी पूर्व कॉलेज सकल सिद्धते कोविड मार्गसूची परीक्षा केंद्र आगमिसुत्तिरुव विद्यार्थी सैनिटाइजर तापमान तपासणे कोलार जिले श्रीनास्पुर पट्टण बालकियर कॉलेज नडेयुत्तिरुव परीक्षे प्रति वर्षव कोलारदल्ली नडेयुत्तिद्द परीक्षे कोविड कारण विद्यार्थी हितदृष्टिया श्रीनास्पुर परीक्षा केंद्र आयोजने नंबर आयता मर ट्रिपल टू ना सैनिटाइज मासी ಮತ್ತೆ ಅವರ ಮೊಬೈಲ್ಸ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಮತ್ತೆ ಲಾಗ್ ಟೇಬಲ್ಸ್ ಏನು ತಗೋಬಾರದು ಬೇಕಾದಂತ ಪರೀಕ್ಷಾ ಸಾಮಗ್ರಿಗಳು ಮಾತ್ರ ತಗೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಸಂಬಂಧಿಸಿದಂತ ಕೋಣೆಗಳಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಅದರ ಜೊತೆಗೆ ಮಕ್ಕಳಿಗೆ ನಾವು ಇಲ್ಲಿ ಯಾರಾದರೂ ಮಕ್ಕಳು ನಮಗೆ ಈ ರೂಮ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ ಅವರಿಗೆ ಮಾಹಿತಿಯನ್ನು ನೀಡಿ ಸುರಕ್ಷಿತವಾಗಿ ಎಲ್ಲರನ್ನ ಸೇರಿಸಿ ಎಕ್ಸಾಮ್ ಸುಸೂತ್ರವಾಗಿ ನಡೆಯೋದಕ್ಕೆ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಕಾಂಕರ್ಯ ಮಾಡ್ತಾ ಇದೆ ಟೋಟಲ್ ಇಲ್ಲಿ ಬಂದು ಸೋ 432 ಜನ ಟೋಟಲ್ ಇದ್ದಾರೆ ಅದು ಗೊತ್ತಾಗಲ್ಲ ಇನ್ನ 20 ಮಿನಿಟ್ಸ್ ಆದ್ಮೇಲೆ ಅಥವಾ 30 ಮಿನಿಟ್ಸ್ ಅದಾದ್ಮೇಲೆ ಗೊತ್ತಾಗುತ್ತೆ ಇಟಿ ಪರೀಕ್ಷೆ ಒಂದು ಕೇಂದ್ರ ಆಗಿದೆ ನಮ್ಮದು ನಮ್ಮ ಕೇಂದ್ರದ ಸಂಖ್ಯೆ RR ಅಂತ ನಮ್ಮ ಇಲ್ಲಿ COVID-19 ಒಂದು ಹಾವಳಿಯಿಂದ ತಾಲೂಕು ಲೆವೆಲ್ನಲ್ಲಿ ಈಗ ಸೆಂಟರ್ನ ಮಾಡಿದ್ದಾರೆ ಆ ಸೆಂಟರ್ಗಳಲ್ಲಿ ನಮ್ಮನ್ನ ಡೆಪ್ಟಿ ಚೀಫ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ನಮ್ಮಲ್ಲಿ ಒಟ್ಟು 432 ಸ್ಟೂಡೆಂಟ್ಸ್ ಇದ್ದಾರೆ 18 ಕೊಠಡಿಗಳಿವೆ ಮತ್ತೆ ಪ್ರತಿಯೊಂದು ಕೊಠಡಿಯಲ್ಲಿ 24 ಜನ ವಿದ್ಯಾರ್ಥಿಗಳನ್ನು ಹಾಕಿದ್ದೀವಿ ಮತ್ತೆ ಇಲ್ಲಿ SOP ಪ್ರೊಸೀಜರ್ಸ್ನ ಎಲ್ಲ ಫಾಲೋ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಮಾಸ್ಕ್ ಧರಿಸಿದ್ದಾರೆ ಮತ್ತೆ ಎಲ್ಲ ಶೌಚಾಲಯಗಳಲ್ಲಿ ಕೂಡ ಒಂದು ಸೋಪು ಮತ್ತೆ ಕೈ ವಾಶ್ ಮಾಡೋದಕ್ಕೆ ನೀರು ಮತ್ತೆ ಶೌಚಾಲಯ ಎಲ್ಲವನ್ನ SOP ಆಧಾರದ ಮೇಲೆ ನಾವು ಮಾಡಿದ್ದೀವಿ ಟೋಟಲ್ ಶ್ರೀನಿವಾಸಪುರ ಸೆಂಟರ್ ಇದೆ ಸರ್ ಟೋಟಲ್ ಅಲ್ಲಿ ನಾವು ಶ್ರೀನಿವಾಸಪುರ ತಾಲೂಕಿನಲ್ಲಿ 2 ಸೆಂಟರ್ ಇದೆ ಒಂದು ಬಾಲಕಿಯರ ಒಂದು ಪರಿಪೂರ್ವ ಕಾಲೇಜಲ್ಲಿ ಒಂದು ಇನ್ನೊಂದು ಬಾಲಕರ ಪರಿಪೂರ್ವ ಕಾಲೇಜಲ್ಲಿ ಇದೆ ಇದು ಬಾಲಕಿಯರ ಪರಿಪೂರ್ವ ಕಾಲೇಜು ಇದರಲ್ಲಿ 432 ಜನ ಇದ್ದಾರೆ ಸರ್ ಸ್ಕ್ವಾಡ್ ಏನಾದರೂ ಇದೆ ಬಿಗೆ ಬಂದಿದೆ ಇಬ್ಬರು ಸ್ಪೆಷಲ್ ಸ್ಕ್ವಾಡ್ಸ್ ಇಬ್ಬರು ಇದ್ದಾರೆ ಇಬ್ಬರು ಅಬ್ಸರ್ವರ್ ಇದ್ದಾರೆ ಮತ್ತೆ ಈಗ ಏನಾದರೂ ಸಿಂಪ್ಟಮ್ಸ್ ಕಂಡ್ರೆ ಅವರು ಕೂಡ ಒಂದು ಸ್ಪೆಷಲ್ ರೂಮನ್ನು ಮಾಡಿದ್ದೀವಿ ಆ ರೂಮ್ಗೆ ಕೂಡ ಇಮೇಜ್ ಮೆಟ್ರಿಕ್ಸ್ ಅನ್ನು ರೆಡಿಯಾಗಿ ಇಟ್ಕೊಂಡಿದ್ದೀವಿ ರಿಸರ್ವ್ ಅನ್ನು ಸರ್ ಆರೋಗ್ಯ ದೃಷ್ಟಿಕೆ ಅಂದ್ರೆ ಯಾರು ನೀವು ಆಯ್ಕೆ ಮಾಡಿದ್ದಾರೆ ಸರ್ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಇಲಾಖೆಯಿಂದ ಎಲ್ಲ ಆರೋಗ್ಯ ಸಹಾಯಕರು ಬಂದಿದ್ದಾರೆ ಪೊಲೀಸ್ ಬಂದೋಬಸ್ತ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಒಂದು ತೊಂದರೆಯಿಂದ ಎಕ್ಸಾಮ್ಗಳನ್ನು ನಾವು ನಡೆಸ್ತಾ ಇದ್ದೀವಿ